ಕರ್ನಾಟಕ ಅಗ್ರವಾರ್ತೆಯ ಮುಂದಿನ ಸುದ್ದಿ ಅದು ಧಾರವಾಡದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿರುವಂತಹ ಸುದ್ದಿ. ಹೆತ್ತ ಮಗುವನ್ನೇ ಗೋಡೆಗೆ ಬಡಿದು ಕೊಂದಿದ್ದಾನೆ ಪಾಪಿ ತಂದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಕಂದಮ್ಮ ಈಗ ಕೊನೆಯುಸಿರೆಳೆದಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಪುಟ್ಟ ಮಗು ಸಾವು. ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಅಳ್ತಾ ಇದ್ದಂತಹ ಮಗು, ಆ ಮಗುವನ್ನ ಗೋಡೆಗೆ ಬಡದಿದ್ದ ತಂದೆ ಶಂಭುಲಿಂಗಯ್ಯ. ಗಂಡ ಮಾಡಿದ ಎಡವಟ್ಟಿಗೆ ಕರಳು ಕುಡಿಯನ್ನೇ ಕಳೆದುಕೊಂಡಂತಹ ತಾಯಿ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ತಾಯಿ ಸವಿತಾಳ ಆಕ್ರಂದನ. ಮಗುವನ್ನ ಕೊಂದ ಗಂಡನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಕೆ ಆಗ್ರಹಿಸ್ತಾ ಇದ್ದ. ಮಗುವಿನ ಮೃತದೇಹದ ಮುಂದೆ ತಾಯಿ ಸವಿತಾ ಕಣ್ಣೀರ್ ಹಾಕ್ತಾ ಇದ್ದ. ಮಂಗಳ ರಾತ್ರಿ ರೀ, 2 ಗಂಟೆ ಹುಡುಗರ ಹುಡುಗಿ ಹೊಡೆದಾಳ್ರಿ, ಹುಡುಗಿ ಕೊಂದಾಳ್ರಿ ಹುಡುಗರ. ನಿಶ್ಚಯ ಆಗ್ರಿ, ಜಗಳ ಆಡ್ಯಾರ್ರಿ, ಜಗಳ ನಿದ್ದೆ ಆಗಲಾರ ತುಣಿತೇನ್ರಿ, ಟೆನ್ಷನ್ ಕೊಡ್ತೇನಿ. ಹ್ಮ್, ಅಳೈತೈತ ಅಳತೈತ ಅಂತ ಹೊಡೆದನ್ರಿ. 1 ವರ್ಷ ಇದೈತ್ರಿ, ಪ್ರತಿದಿನ ಆಗಾರಿ ಹುಡುಗ ಬಂದ್ ಹೊಡ್ರಿ. ತೆಲೆಗೆ ಮೆದುಳಿ ಕೊಟ್ಟೈತೈತ್ರಿ, ತಲ್ಲಿ ಅಂತೆಲ್ಲ ಕಪ್ಪಳ ಕೊಟ್ಟೈತೈತ್ರಿ, ಕೈ ಹೊಡೆದಾಳ್ರಿ. ಮಂಗಳ ರಾತ್ರಿ ರೀ, 2 ಗಂಟೆ ಹುಡುಗರ ಹುಡುಗಿ ಹೊಡೆದಾಳ್ರಿ, ಹುಡುಗಿ ಕೊಂದಾಳ್ರಿ ಹುಡುಗರ. ನಿಶ್ಚಯ ಆಗ್ರಿ, ಜಗಳ ಆಡ್ಯಾರ್ರಿ, ಜಗಳ ನಿದ್ದೆ ಆಗಲಾರ ತುಣಿತೇನ್ರಿ, ಟೆನ್ಷನ್ ಕೊಡ್ತೇನಿ. ಹ್ಮ್, ಅಳೈತೈತ ಅಳತೈತ ಅಂತ ಹೊಡೆದನ್ರಿ. 1 ವರ್ಷ ಇದೈತ್ರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.